ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಬಳಸಿ ನುಗ್ಗೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೂರು ನುಗ್ಗೆಕಾಯಿ ತಗೊಂಡಿದ್ದೀನಿ. ಇದನ್ನೀಗ ಸಿಪ್ಪೆ ತಕ್ಕೊಳ್ಳೋಣ. ಈ ಥರ ನುಗ್ಗೆಕಾಯಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರೋದು. ಇದಕ್ಕೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮೀಡಿಯಂ ಸೈಜ್ ಎರಡು ಈರುಳ್ಳಿ ಹೆಚ್ಕೊಂಡಿರೋದು, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗೆ ಹುರ್ಕೊಳ್ಳೋಣ. ಹುರಿತಾ ಇದೆ, ಇನ್ನೂ ಪೂರ್ತಿ ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕೆಂಪಾಗಿ ಹುರ್ಕೊಂಡಿರೋದು, ಈಗ ತೆಕ್ಕೊಳ್ಳೋಣ. ಇದೇ ಪ್ಯಾನಿಗೆ ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಕಾಲು ಕಪ್ನಷ್ಟು ಒಣಕೊಬ್ಬರಿ, ಒಣಕೊಬ್ಬರಿನ ಕೆಂಪಾಗಿ ಹುರ್ಕೊಳ್ಳೋಣ. ಒಣಕೊಬ್ಬರಿ ಕೆಂಪಗೆ ಹುರ್ಕೊಂಡಿರೋದು ತೆಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂದು ಕಾಲು ಟೀಸ್ಪೂನಷ್ಟು. ಬೆಳ್ಳುಳ್ಳಿ 6-7 ಹೆಸಳು ತೊಗೊಂಡಿದ್ದೀನಿ. 1/4 ಇಂಚಿನಷ್ಟು ಹಸಿ ಶುಂಠಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಎಲ್ಲ ಗಮ್ ಅಂತ ಸುವಾಸನೆ ಬರಬೇಕು. ಬಿಳಿ ಎಳ್ಳು ಹಾಕ್ಕೊಳ್ಳೋಣ 1 ಟೇಬಲ್ ಸ್ಪೂನಷ್ಟು. ಎಳ್ಳು ಸ್ವಲ್ಪ ಚಟಪಟ ಆಗಲಿ. ಹುರ್ಕೊಂಡು ಕೆಂಪಗೆ ಹುರ್ಕೊಂಡಿದೆ ತೆಕ್ಕೊಳ್ಳೋಣ. 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಬಾಡಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ ತೆಕ್ಕೊಳ್ಳೋಣ. ಹುರ್ಕೊಂಡೆ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ತಣ್ಣಗಾಗೋದ್ರಲ್ಲಿ ನುಗ್ಗೆಕಾಯಿ ಫ್ರೈ ಮಾಡ್ಕೊಂಡ್ಬಿಡೋಣ. ಮೆತ್ತಿಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಜೀರಿಗೆ 1/2 ಟೀಸ್ಪೂನಷ್ಟು. ಅರ್ಧ ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನುಗ್ಗೆಕಾಯಿ ಹಾಕೊಳ್ಳೋಣ. ಕಾಲು ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. 1/2 ಟೀಸ್ಪೂನಷ್ಟು ಉಪ್ಪು. ಒಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೊಳ್ಳೋಣ. ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ಬೇಯುವವರೆಗೂ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ತಣ್ಣಗಾಗಿದೆ. ನೀರು ಹಾಕ್ತೆ ಮೊದಲು ಪುಡಿ ಮಾಡ್ಕೊಳ್ಳೋಣ. 1/4 ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು. ನುಗ್ಗೆಕಾಯಿ ಬೆಂದಿದೆ, ಆಫ್ ಮಾಡ್ಕೊಳ್ಳೋಣ. ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ, ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ 1 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಬ್ಯಾಡಗಿ ಖಾರ, ಖಾರ ಕಮ್ಮಿ ಇದೆ, ಇದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. 1 ಟೀಸ್ಪೂನಷ್ಟು ಧನಿಯಾ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಎಣ್ಣೆ ಬಿಡುವವರೆಗೂ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಳ್ಳೋಣ. ನುಗ್ಗೆಕಾಯಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸಣ್ಣದು ನೆಲ್ಲಿಕಾಯಿ ಗಾತ್ರದ್ದು ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿರೋದು. ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಣ್ಣೆ ಬಿಡುವವರೆಗೂ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೀಗ ಬೇಯಿಸಿಕೊಂಡಿರೋ ನುಗ್ಗೆಕಾಯಿ ಸೇರಿಸ್ಕೊಳ್ಳೋಣ.
ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ತೀನಿ. ಮಸಾಲೆ ಜೊತೆಗೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಈ ಹದಕ್ಕಿದೆ, ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಬೆಲ್ಲ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀಸ್ಪೂನಷ್ಟು ಗರಂ ಮಸಾಲೆ, ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿರೋದು. ಗೊಜ್ಜು, ನುಗ್ಗೆಕಾಯಿ ಗೊಜ್ಜು ರೆಡಿಯಾಗಿದೆ. ನೀವಿದು ಪೂರಿ, ಚಪಾತಿ, ಅನ್ನಕ್ಕೂ ಎಲ್ಲದಕ್ಕೂ ಬಳಸ್ಕೋಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.